ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ದೇಹದ ಅತಿಯಾದ ತೂಕ ಬಹುತೇಕರಿಗೆ ಮುಜುಗರವನ್ನೇ ಉಂಟು ಮಾಡುತ್ತದೆ. ಅದಕ್ಕಿಂತ ಹೆಚ್ಚಾಗಿ ಅನಾರೋಗ್ಯಕ್ಕೆ ಕಾರಣವಾಗುತ್ತದೆ. ಆದರೆ ಮನಸ್ಸು ಮಾಡಿದರೆ ಅತಿಯಾದ ತೂಕವನ್ನು ಕಡಿಮೆ ಮಾಡಿಕೊಳ್ಳಬಹುದು ಎನ್ನುತ್ತಾರೆ ನಟಿ ಗಾಯಕಿ ಗೀತಾ ಭಾರತಿ ಭಟ್. ಬ್ರಹ್ಮಗಂಟು ಧಾರಾವಾಹಿ ಮೂಲಕ ಕನ್ನಡಿಗರಿಗೆ ಹತ್ತಿರವಾಗಿ ಬಿಗ್ ಬಾಸ್ ರಿಯಾಲಿಟಿ ಶೋನಲ್ಲೂ ಭಾಗವಹಿಸಿದ ಕರಾವಳಿಯ ಚೆಂದುಳ್ಳಿ ಚೆಲುವೆ ಗೀತಾ. ಆದರೆ ಅವರ ದೇಹದ ತೂಕ ಅವರನ್ನು ದಿನನಿತ್ಯ ಅನೇಕ ಸವಾಲುಗಳನ್ನು ಎದುರಿಸುವಂತೆ ಮಾಡಿತ್ತು. ಆದರೆ ಆರೋಗ್ಯಕರ ಅಭ್ಯಾಸದಿಂದ ಅವರು 30 ಕೆಜಿ ತೂಕ ಇಳಿಸಿಕೊಂಡಿದ್ದು ಇನ್ನು ಜರ್ನಿಯನ್ನು ಮುಂದುವರಿಸಿದ್ದಾರೆ. ಗೀತಾ ಅವರು ತಮ್ಮ ದೇಹದ ಅತಿಯಾದ ತೂಕದಿಂದ ಎದುರಿಸಿದ ಸಮಸ್ಯೆಗಳೇನು, ತೂಕ ಇಳಿಸಿಕೊಳ್ಳಲು ಯಾವ ರೀತಿ ಜೀವನ ಶೈಲಿಯನ್ನು ಅಳವಡಿಸಿಕೊಂಡಿದ್ದಾರೆ ಎನ್ನುವ ಬಗ್ಗೆ ಹಂಚಿಕೊಂಡಿದ್ದಾರೆ. ಗೀತಾ ಅವರ ತೂಕ ಇಳಿಕೆಯ ಜರ್ನಿ ಸ್ಟೋರಿ ನೋಡೋಣ, ಬನ್ನಿ. ನಿಮ್ಮ ತೂಕ ಏರಿಕೆಯಾಗಲು ಕಾರಣವೇನು? ಚಿಕ್ಕಂದಿನಿಂದಲೂ ಮೈಕೈ ತುಂಬಿಕೊಂಡು ಚಂದವಾಗಿದ್ದ ನನಗೆ ಶಾಲಾ ದಿನಗಳಲ್ಲಿ ಒಂದು ಅಪಘಾತವಾಗಿತ್ತು. ಇದರಿಂದ ಮೂಳೆಯಲ್ಲಿ ಸಮಸ್ಯೆಯಾಗಿ ಶಸ್ತ್ರಚಿಕಿತ್ಸೆಗೆ ಒಳಗಾಗಿದ್ದೆ. ಅದರ ನಂತರ ಮಾತ್ರೆ ಬೆಡ್ ರೆಸ್ಟ್ ಮಾಡಿದ ನಂತರ ಬಹುಬೇಗನೆ ದೇಹದ ತೂಕ ಏರಿಕೆಯಾಗಿತ್ತು. ಅತಿಯಾದ ತೂಕದಿಂದಾದ ಸಮಸ್ಯೆಗಳೇನು? ದೇಹದ ತೂಕ ಏರಿಕೆಯಾದಾಗ ನನ್ನ ಬಗ್ಗೆಯೇ ನನಗೆ ಕೀಳರಿಮೆ ಆರಂಭವಾಗಿತ್ತು. ಅದರ ಜೊತೆಗೆ PCOS ಸಮಸ್ಯೆ ಕಾಣಿಸಿಕೊಂಡಿತ್ತು. ಅಲ್ಲದೆ ಸುಲಭವಾಗಿ ನಡೆಯಲು ಕಷ್ಟವಾಗಿತ್ತು. ಬೆನ್ನು ಕಾಲು ನೋವು ಕಾಣಿಸಿಕೊಳ್ಳುತ್ತಿತ್ತು. ದೇಹವನ್ನು ಬ್ಯಾಲೆನ್ಸ್ ಮಾಡುವುದು ಕಷ್ಟವಾಗುತ್ತಿತ್ತು. ಇದರಿಂದ ಪದೇ ಪದೇ ಮುಗ್ಗರಿಸುವಂತೆ ಆಗುತ್ತಿತ್ತು. ಅಲ್ಲದೆ ಸಮಾಜದಲ್ಲಿ ಒಂದು ರೀತಿ ದೂರ ಉಳಿಸುವ ಸನ್ನಿವೇಶವನ್ನು ಎದುರಿಸಿದ್ದೆ. ನೆಚ್ಚಿನ ಬಟ್ಟೆಗಳನ್ನು ಹಾಕಲು ಸಾಧ್ಯವಾಗುತ್ತಿರಲಿಲ್ಲ. ಧಾರಾವಾಹಿಗಳನ್ನು ಮಾಡಲು ಪ್ರಾರಂಭಿಸಿದಾಗ ನಾನಿರುವಂತೆ ಇದ್ದರೆ ಏನಾಗುತ್ತದೆ ಎನ್ನುವ ಮನಸ್ಥಿತಿ ಇತ್ತು. ಆದರೆ ಎಲ್ಲರೂ ನನ್ನ ಬಗ್ಗೆ ಮಾತನಾಡುವಾಗ ನನ್ನೊಳಗೆ ಬೇಸರ ಕಾಡುವುದು ಸಹಜವಾಗಿತ್ತು. ತೂಕ ಇಳಿಸಿಕೊಳ್ಳುವ ನಿರ್ಧಾರ ಹೇಗೆ? ಎಲ್ಲರಂತೆ ನಾನೇಕೆ ಸಣ್ಣ ಆಗಲು ಸಾಧ್ಯವಿಲ್ಲ ಎನ್ನುವ ಯೋಚನೆ ಬಂತು. ಅದಕ್ಕಾಗಿ ಬಿಗ್ ಬಾಸ್ನಿಂದ ಬಂದ ಜಿಮ್ ಟ್ರೈನರ್ ಕಿರಣ್ ಸಾಗರ್ ಮತ್ತು ಪ್ರವೀಣ್ ಸಾಗರ್ ಅವರ ಸಲಹೆ ತರಬೇತಿಯ ಮೇರೆಗೆ ಸಮಯ ಹಿಡಿದರೂ ಪರವಾಗಿಲ್ಲ ಎಂದು ಆರೋಗ್ಯಕರವಾಗಿ ದೇಹದ ತೂಕ ಇಳಿಸಿಕೊಳ್ಳಲು ನಿರ್ಧರಿಸಿದೆ. ನಂತರ ದೇಹದ ತೂಕ ಇಳಿಸಿಕೊಳ್ಳುವ ಪ್ರತಿ ಹಂತವನ್ನು ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಳ್ಳುತ್ತಿದ್ದೆ. ಅದು ಈಗಲೂ ಮುಂದುವರೆದಿದೆ. ಇದರಿಂದ ನನ್ನಿಂದ ಹಲವರಿಗೆ ಆರೋಗ್ಯಕರವಾಗಿ ತೂಕ ಇಳಿಸುವ ಬಗ್ಗೆ ಮಾಹಿತಿ ತಿಳಿಸಿದ ಖುಷಿ ಸಿಗುತ್ತಿದೆ. ಡಯೆಟ್ ಹೇಗೆ ಮಾಡುತ್ತೀರಾ? ನನ್ನ ಡಯೆಟ್ ಎಂದರೆ ದೇಹಕ್ಕೆ ಬೇಕಾದ ಪೋಷಕಾಂಶಗಳ ಮೇಲೆ ನಿರ್ಧಾರವಾಗುತ್ತದೆ. ಹೀಗಾಗಿ ಆಗಾಗ ಅದು ಬದಲಾಗುತ್ತಲೇ ಇರುತ್ತದೆ. ಹೆಚ್ಚಾಗಿ ಪ್ರೋಟೀನ್ ಡಯೆಟನ್ನು ಫಾಲೋ ಮಾಡುತ್ತೇನೆ. ಸಾಮಾನ್ಯವಾಗಿ ಸೇವಿಸುವ ಆಹಾರವೆಂದರೆ ಬೆಳಗಿನ ಉಪಾಹಾರಕ್ಕೆ ಓಟ್ಸ್ ಫೈಬರ್ ಭರಿತ ಆಹಾರಗಳು, ಸ್ನ್ಯಾಕ್ಸ್ ಮಧ್ಯದಲ್ಲಿ ಸ್ನ್ಯಾಕ್ಸ್ ರೀತಿಯಲ್ಲಿ ಹಣ್ಣು ನಟ್ಸ್ಗಳ ಸೇವನೆ, ಮಧ್ಯಾಹ್ನದ ಊಟ ಬ್ರೌನ್ ರೈಸ್ ಸಿರಿಧಾನ್ಯಗಳ ಸೇವನೆ ಪ್ರೋಟೀನ್ ಆಹಾರ, ವ್ಯಾಯಾಮ ಪೂರ್ವ ಆಹಾರ ಎಂದರೆ ಸಕ್ಕರೆ ಇಲ್ಲದೆ ಬ್ಲ್ಯಾಕ್ ಕಾಫಿಯನ್ನು ಕುಡಿಯುತ್ತೇನೆ. ಇದು ನನ್ನ ಡಯೆಟ್ನ ಒಂದು ಭಾಗವಾಗಿದೆ. ವ್ಯಾಯಾಮ ಹೇಗಿತ್ತು? ಪ್ರತಿದಿನ 1 ಗಂಟೆ ಕಟ್ಟುನಿಟ್ಟಿನ ವ್ಯಾಯಾಮ ಮಾಡುತ್ತಿದ್ದೆ. ಆದರೆ ಅದಾದ ಬಳಿಕ ಇಡೀ ದಿನ ಸೇವಿಸುವ ಆಹಾರ ಬಹಳ ಮುಖ್ಯವಾಗಿರುತ್ತದೆ. ಕೋಚ್ಗಳ ತರಬೇತಿ ಸಲಹೆಯ ಮೇರೆಗೆ ದೈಹಿಕ ವ್ಯಾಯಾಮ ಮಾಡುತ್ತಿದ್ದೆ. ಮುಖ್ಯ ಅಂಶವೆಂದರೆ ದಿನಕ್ಕೆ 8 ಗಂಟೆ ನಿದ್ದೆ ಹಾಗೂ ದೇಹಕ್ಕೆ ಅಗತ್ಯವಿರುವಷ್ಟು ನೀರಿನ ಸೇವನೆ ಮಾಡುವುದಾಗಿದೆ. ತೂಕ ಇಳಿಕೆಯಿಂದ ಕಲಿತ ಪಾಠವೇನು? ಆರಂಭದಲ್ಲಿ ತುಂಬ ಕಷ್ಟ ಆಗುತ್ತಿತ್ತು. ತಿನ್ನಬೇಕು ಎಂದರೂ ಸಾಧ್ಯವಾಗುತ್ತಿರಲಿಲ್ಲ. ಆದರೆ ಆರೋಗ್ಯ ಚೆನ್ನಾಗಿರಬೇಕು ಎನ್ನುವ ಮನಸ್ಥಿತಿಯಿಂದ ಮುಂದುವರೆದೆ. ತೂಕ ಇಳಿಕೆಯಿಂದಾಗಿ ದೇಹದಲ್ಲಿ ಸಾಕಷ್ಟು ಪಾಸಿಟಿವ್ ಬದಲಾವಣೆಗಳನ್ನು ಕಂಡಿದ್ದೇನೆ. ಸದಾಕಾಲ ಚಟುವಟಿಕೆಯಿಂದ ಇರುತ್ತೇನೆ, ಆರಾಮದಲ್ಲಿ ನಡೆಯುತ್ತೇನೆ, ದೇಹವನ್ನು ಬ್ಯಾಲೆನ್ಸ್ ಮಾಡಬಲ್ಲೆ. ಈಗ PCOSನಂತಹ ಆರೋಗ್ಯ ಸಮಸ್ಯೆಯು ನಿವಾರಣೆಯಾಗಿದೆ. ಕಳೆದ 1 ವರ್ಷದಿಂದ 30 ಕೆಜಿ ತೂಕ ಇಳಿಸಿಕೊಂಡಿದ್ದೇನೆ. ಇದು ಈಗಲೂ ಮುಂದುವರೆದಿದೆ. ಈ ಫಿಟ್ನೆಸ್ ಸಲಹೆಗಳು ನಿಮಗೆ ಅನ್ವಯವಾಗದೇ ಇರಬಹುದು. ಹೀಗಾಗಿ ಇಲ್ಲಿರುವ ಸ್ವೀಟ್ ಟಿಪ್ಸ್ಗಳ ಜೊತೆಗೆ ಮೊದಲು ವೈದ್ಯರ ಅಥವಾ ಫಿಟ್ನೆಸ್ ತಜ್ಞರ ಸಲಹೆಯನ್ನು ಪಡೆದುಕೊಳ್ಳಿ. ಥ್ಯಾಂಕ್ ಯು.